ಸೊ ಗೈಸ್, ನೀವು ಒಂದ್ಸಲನಾದರೂ ಯೋಚನೆ ಮಾಡಿರ, ದೊಡ್ಡ ದೊಡ್ಡ ಯೂಟ್ಯೂಬರ್ಸು ಅಂದರೆ ಫ್ರೀ ಫೈರ್ ಯೂಟ್ಯೂಬರ್ಸು ಪ್ರತಿಯೊಂದು ಬುಲೆಟ್ ಎಡ್ಡಿಗೆ ಹೆಂಗೆ ಹೊಡಿತಾರೆ ಅಂತ ಏನಪ್ಪ ಪಿ ಎಡ್ ಬ್ರೋ ಹಿಂಗೆ ಕೇಳ್ತೀವಿ ಅಂತ ಕೇಳ್ಬೋದು. ಅವರೆಲ್ಲರೂ ಪ್ರಾಕ್ಟೀಸ್ ಮಾಡಿನೇ ಎರಡು ಶಾಟ್ ಹೊಡಿತಾರೆ ಅಂದರೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಓಕೆನಾ? ಓಕೆ, ನೀವೇನು ಆನ್ಸರ್ ಮಾಡಿರಿ, ನೀವೇನು ಅಂದ್ಕೊಂಡಿರಿ, ಅದು ಕೂಡ ಒಂದು ಸೈಡ್ ಕರೆಕ್ಟು, ಅದನ್ನು ಸೈಡಿಗೆ ಇಟ್ಬಿಡಿ. ಆದರೆ ಗಾಯ್ಸ್, ನೋ ಬಡಿ ಈಸ್ ಪರ್ಫೆಕ್ಟ್ ಇನ್ ದಿಸ್ ವರ್ಲ್ಡ್ ಗಾಯ್ಸ್. ಓಕೆನಾ? ಇದು ಅಂತ ಕೂಡ ನೆನಪಿಟ್ಕೊಂಡಿರಿ. ಯಾಕಂದರೆ ನಾವು ಎರಡು ಶಾಟ್ ಹೊಡಿಬೇಕಾದ್ರೆ 10 ಬುಲೆಟ್ನಲ್ಲಿ 2 ಬುಲೆಟ್ ಹೋಗುತ್ತೆ, 3 ಬುಲೆಟ್ ಹೋಗುತ್ತೆ, 5 ಬುಲೆಟ್ ಹೋಗುತ್ತೆ. ಅಬ್ಬಾಬಾ ಅಂದರೆ ಫುಲ್ ಲೆಜೆಂಡ್ ಪ್ಲೇಯರ್ ಇದ್ದರೆ ಒಂದು 7 ಬುಲೆಟ್ ಹೋಗುತ್ತೆ ಗಾಯ್ಸ್, ಅಂದರೆ 10 ಬುಲೆಟಲ್ಲಿ. ಓಕೆನಾ? ಓಕೆ, ನಾವು ಅದೇ ಸೈಡ್ ಯೂಟ್ಯೂಬರ್ಸ್ ಕಡೆ ಬಂದುಬಿಟ್ರೆ, ಇವ್ರ ಕೈಯಲ್ಲಿ ಗನ್ ಸಿಕ್ಕರೆ ಸಾಕು, ಪ್ರತಿಯೊಂದು ಬುಲೆಟು ಎಡ್ಡಿಗೆ ಇರುತ್ತೆ. ಅಂದರೆ ಫಸ್ಟ್ನೇ ಬುಲೆಟ್ ಲಾಸ್ಟ್ನ ಹಿಡಿದು ಲಾಸ್ಟ್ನೇ ಬುಲೆಟ್ ಮಟ್ಟ ಗಾಯ್ಸ್. ಓಕೆನಾ? ಓಕೆ, ನೀವಂತರೂ ಅಂದ್ಕೊಂಡಿದ್ದೆಲ್ಲ ಕರೆಕ್ಟ್, ಇವ್ರು ಪ್ರಾಕ್ಟೀಸ್ ಮಾಡಿರ್ತಾರೆ. ಓಕೆ ಗಾಯ್ಸ್, ಆದರೆ ಇವ್ರು ಪ್ರಾಕ್ಟೀಸ್ ಮಾಡೋಕ್ಕಾರೆ ಒಂದು ಸಣ್ಣ ಟ್ರಿಕ್ ಕೂಡ ಯೂಸ್ ಮಾಡಿರ್ತಾರೆ. ಅದೇ ಟ್ರಿಕ್ ಇವರಿಗೆ ಈ ರೇಂಜಿಗೆಲ್ಲ ಎರಡು ಶಾಟ್ ಹೊಡೋಕ್ಕೆ ಹೆಲ್ಪ್ ಮಾಡುತ್ತೆ. ಆ ಟ್ರಿಕ್ ಸಣ್ಣದಿರ್ಬೋದು, ಆದರೆ ಇವ್ರು ಏನು ಎರಡು ಶಾಟ್ ಹೊಡಿತಾರಲ್ಲ ಅದೇ ಸ್ವಲ್ಪ ಜಾಸ್ತಿ ಕಾಣುತ್ತೆ. ಇದರಿಂದ ಆ ಟ್ರಿಕ್ ಅಂತೂ ಇವ್ರು ಮೌಂಟೇಜ್ ವೀಡಿಯೋ ಮಾಡೋಕ್ಕಾರೆ ಅದೆಲ್ಲ ಮುಚ್ಚೋಗ್ಬಿಡುತ್ತೆ. ಆದರೆ ಗಾಯ್ಸ್, ನಿಮ್ಮ ಬ್ರದರ್ ಎದಕ್ಕಿದ್ದಾರೆ ಅಲ್ವಾ, ಇಂಥವೆಲ್ಲ ಎಕ್ಸ್ಪ್ಲೈನ್ ಮಾಡೋಕ್ಕೆ ಇರೋದು. ಓಕೆ ಗಾಯ್ಸ್, ಇವ್ರು ಏನು ಯೂಸ್ ಮಾಡ್ತಾರೆಪ್ಪ, ಹಿಂಗೆಲ್ಲ ಎರಡು ಶಾಟ್ ಹೆಂಗೆ ಹೊಡಿತಾರೆ ಅಂತ ಕೇಳ್ಬೋದು. ಇವರು ಯೂಸ್ ಮಾಡೋ ಸೆಟ್ಟಿಂಗ್ ಬಂದುಬಿಟ್ಟು DPI ಅಲ್ಲ ಮ್ಯಾಕ್ರೋ ಗಾಯ್ಸ್. ಓಕೆನಾ? DPI ಎದಕ್ಕಲ್ಲ ಅಂತ ಕೇಳ್ಬೋದು. DPI ಕೇವಲ ಏನು ಮಾಡುತ್ತೆ, ಮೂಮೆಂಟ್ ಸ್ಪೀಡು ಅಂದರೆ ಗೇಮಿಂದ ಸೆನ್ಸಿಟಿವಿಟಿ ಮಾತ್ರ ಜಾಸ್ತಿ ಮಾಡುತ್ತೆ. ಇದರಿಂದ ಡ್ರ್ಯಾಗ್ ಎರಡು ಶಾಟ್ ಅಂತೂ ಹೊಡಿಬೋದು. ಆದರೆ ಇವ್ರು ಕೂಡ ಪ್ರತಿಯೊಂದು ಬುಲೆಟ್ ಎಡ್ಡಿಗೆ ಇರುತ್ತಲ್ವಾ? ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ನೀವು ಒಂದು ಮಾತು ಕೇಳ್ಬೋದು, ಇವ್ರು ಏನೇನು ಯೂಸ್ ಮಾಡ್ತಾರಪ್ಪ ಅಂತ ಕೇಳ್ಬೋದು, ಅದುವೇ ಮ್ಯಾಕ್ರೋ. ಓಕೆ ಗಾಯ್ಸ್, ಈ ವಿಡಿಯೋದಲ್ಲಿ ನಿಮ್ಮ ಬ್ರದರು ಮ್ಯಾಕ್ರೋ ಬಗ್ಗೆ ಫುಲ್ ಡೀಟೇಲ್ ಆಗಿ ಹೇಳ್ತಾರೆ. ಮ್ಯಾಕ್ರೋ ಅಂದ್ರೇನು, ಮ್ಯಾಕ್ರೋ ನಾವು ಯೂಸ್ ಮಾಡ್ಬೋದಾ? ಆ್ಯಕ್ಚುಲಿ ಗಾಯ್ಸ್, ಮ್ಯಾಕ್ರೋ ಯೂಸ್ ಮಾಡಿದ್ರೆ ಪ್ರತಿಯೊಂದು ಬುಲೆಟ್ ಎಡ್ಡಿಗೆ ಇರುತ್ತೆ. ಮ್ಯಾಕ್ರೋ ಅಂದರೆ ಕೇವಲ ಎರಡು ಶಾಟ್ ಹೊಡೋಕ್ಕೆ ಅಷ್ಟೇ ಅಲ್ಲ ಗಾಯ್ಸ್, ಸಿಟ್ಅಪ್ ಲಿವಲ್ ಹಾಕೋಕ್ಕಾಗಿರ್ಬೋದು ಮತ್ತು ಈ ಥರ ಎಲ್ಲ ಎರಡು ಶಾಟ್ ಹೊಡೋಕ್ಕಾಗಿರ್ಬೋದು ಮ್ಯಾಕ್ರೋನೇ ಯೂಸ್ ಮಾಡೋದು. ಓಕೆ ಗಾಯ್ಸ್, ನಿಮ್ಮ ಬ್ರದರ್ ಈ ವಿಡಿಯೋದಲ್ಲಿ ಹೇಳ್ಬಿಡ್ತಾರೆ ಮ್ಯಾಕ್ರೋ ಯಾವ್ಯಾವ ಡಿವೈಸಸ್ಸಲ್ಲಿ ಎಲ್ಲ ಯೂಸ್ ಮಾಡ್ಬೋದು, ಮತ್ತು ನೀವೇನ ಮ್ಯಾಕ್ರೋ ಯೂಸ್ ಮಾಡೋಕ್ಕೆ ಲಕ್ಕಿ ಇದ್ದೀರಾ ಇಲ್ವಾ ಅದೆಲ್ಲ ಗಾಯ್ಸ್ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಮತ್ತು ಮ್ಯಾಕ್ರೋ ಯೂಸ್ ಮಾಡಿದ್ರೆ ID ಬ್ಯಾನ್ ಆಗುತ್ತೂ ಆಗಲ್ವಾ? ಆ್ಯಕ್ಚುಲಿ ಹೋಗ್ಬೇಕಾದ್ರೆ ಬ್ಯಾನ್ ಆಗಲ್ಲ. ಇದರಿಂದ ಗಾಯ್ಸ್, ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಾನು ಇವಾಗಲೇ ಹೇಳ್ತಾ ಇದ್ದೀನಿ, ಅರ್ಧಮರ್ಧ ನೋಡಿದರೆ ಫಾಲ್ಸ್ ಇನ್ಫಾರ್ಮೇಷನ್ ಸಿಗುತ್ತೆ ಗಾಯ್ಸ್. ಓಕೆನಾ? ಇವಾಗಲೇ ಹೇಳ್ತಾ ಇದ್ದೀನಿ, ಯಾರನ್ನ ಕೆಟ್ಟಿದ್ದೆಲ್ಲ ಕಮೆಂಟ್ ಮಾಡಿದಾರೆ ಅಂತ ಅವರೆಲ್ಲ ಅರ್ಧಮರ್ಧ ವಿಡಿಯೋ ನೋಡಿರ್ತಾರೆ ಗಾಯ್ಸ್. ಓಕೆನಾ? ಸೊ ಗಾಯ್ಸ್, ಬನ್ನಿ ಗಾಯ್ಸ್, ವಿಡಿಯೋನ ಸ್ಟಾರ್ಟ್ ಮಾಡಿ. ಸೊ ಗೈಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ನಾನು ನಿಮ್ಮ ಮಗಳಿದೆ ಕನ್ನಡಿಗ ಪಿ ಎಡ್ ಬ್ರೋ, ಹಾಗೂ ನೀವು ನೋಡ್ತಿರೋ ಚಾನಲ್ ಪಂಚಾಯ್ತ್. ನೀವು ಕೂಡ ಇದೇ ಥರ ಮ್ಯಾಕ್ರೋ ಯೂಸ್ ಮಾಡಿ ಎಲ್ಲ ಬುಲೆಟ್ ಎಡ್ಡಿಗೆ ಹೊಡಿಬೇಕಂತ ಅಂದ್ಕೊಂಡಿದ್ರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಅರ್ಧಮರ್ಧ ನೋಡಿದ್ರಂತರೂ ನಿಮ್ಮ ID ಬ್ಯಾನ್ ಆಗ್ಬೋದು. ಎದಕ್ಕಂದರೆ ತುಂಬಾ ಸ್ಟ್ರಿಕ್ಟ್ ರಿಸ್ಟ್ರಿಕ್ಷನ್ಸ್ ಇದೆ ಫ್ರೀ ಫೈರ್ದಲ್ಲಿ, ಎಂಥವೆಲ್ಲ ಆ್ಯಪ್ಸ್ ಯೂಸ್ ಮಾಡಿದ್ರೆ ಬ್ಯಾನ್ ಆಗುತ್ತೆ ಅಂತ. ಆದರೆ ಸೇಫ್ ಆಗಿ ಕೂಡ ಯೂಸ್ ಮಾಡ್ಬೋದು ಮ್ಯಾಕ್ರೋನ. ಆ ಅದನ್ನು ಕೂಡ ನಿಮ್ಮ ಬ್ರದರು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾರೆ. ಆದರೆ ಗಾಯ್ಸ್, ಆ್ಯಕ್ಚುಲಿ ಹೋಗ್ಬೇಕಂದ್ರೆ ನೀವೇನೋ ಒಂದು ವಸ್ತುನ ಯೂಸ್ ಮಾಡ್ಬೇಕಂದ್ರೆ ಅದ್ರ ಬಗ್ಗೆ ಫಸ್ಟ್ ತಿಳ್ಕೊಬೇಕಲ್ವಾ? ಸೊ ಗಾಯ್ಸ್, ನಿಮ್ಮ ಬ್ರದರಿಗೆ ಡೈರೆಕ್ಟಾಗಿ ಮ್ಯಾಕ್ರೋ ಹಿಸ್ಟ್ರಿ ಬಗ್ಗೆ ಹೇಳ್ತಾರೆ. ಸೊ ಗಾಯ್ಸ್, ಅದಕ್ಕಿಂತ ಮುಂಚೆ ಇದು ಬ್ಯಾಕ್ಗ್ರೌಂಡ್ ಗೇಮ್ ಪ್ಲೇ ಯಾರ್ದಿದೆ ಅಲ್ಲ, ಇದು ಕಂಪ್ಲೀಟ್ಲಿ ಬಂದುಬಿಟ್ಟು ಬ್ರೋಕನ್ ಗೇಮಿಂಗ್ ಇದು ಬೇಕಿರೋ ಅವ್ರಿಗೋಗಿ ಸಪೋರ್ಟ್ ಮಾಡಿ, ಅವ್ರಿಗೆ ಕೂಡ ನಿಮ್ಮ ಸಪೋರ್ಟ್ ತೋರಿಸಿ. ಯಾಕಂದರೆ ನಿಮ್ಮ ಬ್ರದರ್ ಈ ಥರ ಎಲ್ಲ ಗೇಮ್ ಪ್ಲೇ ಮಾಡೋದಿಲ್ಲ. ಸೊ ಓಕೆ ಗೈಸ್, ನಾವು ಡೈರೆಕ್ಟಾಗಿ ಈಗ ವಾಟ್ ಈಸ್ ಮ್ಯಾಕ್ರೋ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಗೈಸ್, ನೀವು ವಾಟ್ ಈಸ್ ಮ್ಯಾಕ್ರೋ ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿದರೆ ಮ್ಯಾಕ್ರೋ ಅರ್ಥ ಏನಪ್ಪ ಅಂದರೆ ಲಾರ್ಜ್ ಗೈಸ್. ಓಕೆನಾ? ಲಾರ್ಜ್ ಅಂದರೆ ಸಾಕಷ್ಟು ಫೀಚರ್ಸ್ ಇರುತ್ತೆ ಮ್ಯಾಕ್ರೋದಲ್ಲಿ. ಓಕೆನಾ? ನಿಮಗಿನ್ನೂ ಗೊತ್ತಿಲ್ಲ ಅಂದರೆ ಬಯಾಲಜಿ ಸಬ್ಜೆಕ್ಟ್ ಅಂತ ಬಂದಿರುತ್ತೆ, ಮೈಕ್ರೋ ಬ್ಯಾಕ್ಟೀರಿಯಾ, ಮ್ಯಾಕ್ರೋ ಬ್ಯಾಕ್ಟೀರಿಯಾ, ಸುಮ್ಮನೆ ಬುಟ್ಟಿ ಗೈಸ್, ಅವೆಲ್ಲ ಟಾಪಿಕ್. ಅದಕ್ಕೆ ಗೈಸ್, ನಾವು ಡೈರೆಕ್ಟಾಗಿ ಈಗ ಮ್ಯಾಕ್ರೋ ಅಂದ್ರೆ ಏನಂತ ತಿಳ್ಕೊಂಬೋಣ. ಗೈಸ್, ಮ್ಯಾಕ್ರೋ ಸ್ಪೆಷಲಿ ಯಾವ ಗೇಮ್ನಲ್ಲಿ ಲಾಂಚ್ ಆಗಿತ್ತು ಅಂತ ನಿಮಗೆ ಈ ವಿಡಿಯೋದಲ್ಲಿ ನೋಡಿ ಗೊತ್ತಾಗುತ್ತೆ. ಓಕೆ ಗೈಸ್, ಮ್ಯಾಕ್ರೋ ಅಂದರೆ ಒಂದು ಸ್ಪೆಷಲ್ ಫೀಚರು. ಇದರಿಂದ ಏನಾಗುತ್ತೆ, ಎಕ್ಸಾಂಪಲ್ ಗೈಸ್, ನೀವು ಸಿಟ್ಅಪ್ ಗ್ಲೂ ಅಲ್ಲಿ ಹಾಕ್ಬೇಕಂದ್ರೆ ಏನು ಮಾಡಬೇಕು, ಫಸ್ಟ್ ಕೈಯಲ್ಲಿ ಗ್ಲೂ ಅಲ್ಲಿ ಇಟ್ಕೊಬೇಕು, ಅದಾದಮೇಲೆ ಕೂತ್ಕೊಬೇಕು, ಅದಾದಮೇಲೆ ಕೂತ್ಕೊಂಡಾದ್ಮೇಲೆ ನೀವು ಡೈರೆಕ್ಟಾಗಿ ಫೈರ್ ಬಟನ್ನ ಒತ್ತಬೇಕು. ಇಷ್ಟೆಲ್ಲ ಮಾಡೋಕ್ಕೆ ಅಟ್ಲೀಸ್ಟ್ ಒಂದು 0.8 seconds ಅಂತೂ ಆಗೇ ಆಗುತ್ತೆ. ಆದರೆ ಗೈಸ್, ನಾವು ಮ್ಯಾಕ್ರೋದಲ್ಲಿ ಇದಿಷ್ಟು ಫೀಚರ್ಸ್ನ ಕೇವಲ 0.2 seconds ಮಾಡ್ಬೋದು ಅಂತ ಹೇಳ್ಬೋದು. ಓಕೆ, ನಾನು ಇನ್ನೂ ನಿಮಗೆ ಇನ್ನೂ ಹೇಳಿದ ಅರ್ಥ ಇಲ್ಲ ಅಂದರೆ ಗೈಸ್, ಸಿಂಪಲಾಗಿ ಹೇಳ್ಬೇಕಾದ್ರೆ ನಾವು ಮ್ಯಾಕ್ರೋನ ಯೂಸ್ ಮಾಡಿ ಒಂದೇ ಟಿಗೆ 4-5 buttons ಪ್ರೆಸ್ ಮಾಡ್ಬೋದು. ಓಕೆನಾ? ಅಂದರೆ 4-5 buttons ಒಂದೇ ಬಟನ್ ಪ್ರೆಸ್ ಮಾಡಿ ಮಾಡಿ. ಓಕೆ ಗೈಸ್, ನಿಮಗೆ ಮ್ಯಾಕ್ರೋ ಅಂದರೆ ಏನಂತ ನಿಮ್ಗೆ ಗೊತ್ತಾಗಿರುತ್ತೆ, ಇದಕ್ಕಿಂತ ಹೆಚ್ಚು ಮಾಹಿತಿ ಅಂತರೂ ಇಲ್ಲೂ ಎಲ್ಲ ಮ್ಯಾಕ್ರೋ ಬಗ್ಗೆ. ಓಕೆ ಗೈಸ್, ನಾವು ಡೈರೆಕ್ಟಾಗಿ ಮ್ಯಾಕ್ರೋ ಹೆಂಗೆ ಬಂತು ಅಂದರೆ ಮ್ಯಾಕ್ರೋ ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ಳೋಣ. ಸೊ ಗೈಸ್, ನೀವು ಡೈರೆಕ್ಟಾಗಿ ಕೇಳ್ಬೋದು ಮ್ಯಾಕ್ರೋ ಹಿಸ್ಟ್ರಿ ಎದಕ್ಕೆ ಬಂತ ಅಂತ. ಗೈಸ್, ನಿಮಗಿನ್ನೂ ಗೊತ್ತಿಲ್ಲ ಅಂದರೆ ಮ್ಯಾಕ್ರೋ ಮತ್ತು DPI ಎರಡು ಸಪ್ರೇಟ್ ಗೈಸ್. ಓಕೆನಾ? DPI ಏನು ಮಾಡುತ್ತೆ, ಕೇವಲ ನಮ್ಮ ಗೇಮಿನ ಸೆನ್ಸಿಟಿವಿಟಿನ ಮಾತ್ರ ಚೇಂಜ್ ಮಾಡುತ್ತೆ, ಮತ್ತು ನಾವು DPI ಡೈರೆಕ್ಟಾಗಿ ಫೋನ್ನಲ್ಲಿರೋ ಒಂದು ಸೆಟ್ಟಿಂಗ್ಸ್ನಲ್ಲಿ ಹೋಗಿ ಚೇಂಜ್ ಮಾಡ್ಬೋದು. ಆದರೆ ನಮ್ಮ ಮ್ಯಾಕ್ರೋ ಅಂತ ಹಂಗೆ ಅಲ್ವೇ ಅಲ್ಲ ಗುರು. ಗೈಸ್, ನಿಮಗಿನ್ನೂ ಬೇಕಿದ್ರೆ DPI ಬಗ್ಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕಿದ್ರೆ ನಿಮ್ಮ ಬ್ರದರ್ ಅದ್ರ ಬಗ್ಗೆ ಇನ್ನೊಂದೇ ಒಂದು ಸ್ಪೆಷಲ್ ಆಗಿ ವಿಡಿಯೋ ಮಾಡಿದ್ದಾರೆ, ಆ ವಿಡಿಯೋನ ನೋಡ್ಬೋದು.
ಸೊ ಗೈಸ್ ನಾವು ಡೈರೆಕ್ಟಾಗಿ ಈಗ ಮ್ಯಾಕ್ರೋ ಕಡೆ ಬಂದ್ಬಿಡೋಣ. ಗೈಸ್ ಮ್ಯಾಕ್ರೋನ ನಮ್ಮ ಪಬ್ಜಿ ಗೇಮ್ನವರೇ ಲಾಂಚ್ ಮಾಡ್ತಾರೆ ಗೈಸ್. ಓಕೆನಾ, ಪಬ್ಜಿಯಲ್ಲಿ ಎದಕ್ಕೆ ಲಾಂಚ್ ಆಗುತ್ತೆ ಅಂದರೆ ನಿಮಗೆ ಇನ್ನೂ ಗೊತ್ತಿಲ್ಲ ಅಂದರೆ ಗೈಸ್, ನಮ್ಮ ಫ್ರೀ ಫೈರಲ್ಲಿ ಕೇವಲ ಒಂದು 10-20 ಬಟನ್ ಇದ್ದರೆ ನಮ್ಮ ಪಬ್ಜಿಯಲ್ಲಿ ಒಂದು 30-ರಷ್ಟು ಹಿಡಿದು 40 ಮಟ್ಟ ಬಟನ್ಸ್ ಇದೆ ಅಂತ ಹೇಳ್ಬೋದು. ಕೇವಲ ಒಂದು ಗೇಮ್ನಲ್ಲಿರೋ ಕ್ಯಾರೆಕ್ಟರ್ನ ಓಕೆ ಒಂದು ಗೇಮ್ನಲ್ಲಿ ಇಂಥ ಪರೇ ಬಟನ್ಸ್ ಇದ್ದರೆ ಕೇವಲ 2 fingers ಲಾಸಿಂದ ಗೇಮ್ ಪ್ಲೇನ ಮಾಡೋಕ್ಕೆ ಆಗೋದಿಲ್ಲ. ಓಕೆನಾ, ಅಟ್ಲೀಸ್ಟ್ ಒಂದು 4 fingers ಗೇಮ್ ಪ್ಲೇ ಅಂತೂ ಬೇಕೇ ಬೇಕು. ಎದಕ್ಕಂದರೆ ನಾ ಜಾಸ್ತಿ ಬಟನ್ಸ್ ಇದ್ದರೆ ಗೈಸ್ 4 fingers ಅಂತೂ ಬೇಕೇ ಬೇಕು. ಇದರಿಂದ ನಮ್ಮ ಪಬ್ಜಿ ಅವರು ಏನು ಮಾಡ್ತಾರೆ, ಮ್ಯಾಕ್ರೋನ ರಿಲೀಸ್ ಮಾಡಿದ್ರು ಗೈಸ್. ಓಕೆನಾ, ಎಕ್ಸಾಂಪಲ್ ಈಗ ಮುಂದೆ ಎನಿಮಿ ನಿಮಗೆ ಹೊಡಿತಿರ್ತಾನೆ, ನಿಮ್ಗೆ ಸಖತ್ತು ಡ್ಯಾಮೇಜ್ ಬಂದಿರುತ್ತೆ, ಆಗ ನೀವು ಡೈರೆಕ್ಟಾಗಿ ಗನ್ನ ಬಿಟ್ಟು ಸೈಡಿಗೆ ತಿರುಗಿ ಹೋಗೋಕ್ಕೆ ನಮ್ಮ ಫ್ರೀ ಫೈರ್ದಲ್ಲಿ ಆದಂಗೆ ಪಬ್ಜಿಯಲ್ಲಿ ಆಗೋದೇ ಇಲ್ಲ. ಯಾಕಂದರೆ ಅಲ್ಲಿ ತುಂಬಾ ಜಾಸ್ತಿನೇ ಬಟನ್ಸ್ ಇರುತ್ತೆ, ಕನ್ಫ್ಯೂಷನ್ಸ್ ಕೂಡ ಜಾಸ್ತಿ ಆಗುತ್ತೆ ಪ್ಲೇಯರಿಗೆ ಒಂದು ಗೇಮ್ನಲ್ಲಿರೋ ಕ್ಯಾರೆಕ್ಟರ್ನ ಕಂಟ್ರೋಲ್ ಮಾಡೋಕ್ಕೆ ಅಂತ. ಇದರಿಂದ ನಾವು ಪಬ್ಜಿಯಲ್ಲಿ ಮ್ಯಾಕ್ರೋನ ಲೀಗಲಿ ಯೂಸ್ ಮಾಡ್ಬೋದು ಗೈಸ್. ಓಕೆನಾ, ಲೀಗಲಿ ಏನಂದರೆ ಇಂಡಿಪೆಂಡೆಂಟಾಗಿ ಯೂಸ್ ಮಾಡ್ಬೋದು. ಆದರೆ ನಮ್ಮ ಫ್ರೀ ಫೈರ್ದಲ್ಲಂತೂ ಇಂಡಿಪೆಂಡೆಂಟಾಗಿ ಯೂಸ್ ಮಾಡೋಕ್ಕೆ ಆಗೋದಿಲ್ಲ ಇವಾಗ, ಮುಂಚೆ ಯೂಸ್ ಮಾಡ್ಬೋದಿತ್ತು. ಓಕೆ, ಇವಾಗ ಎದಕ್ಕೆ ಆಗೋದಿಲ್ಲ ಅಂದರೆ ನಿಮ್ಗೆ ಇನ್ನೂ ಗೊತ್ತಿಲ್ಲ ಅಂದರೆ ನಮ್ಮ ಫ್ರೀ ಫೈರ್ದಲ್ಲಿ ಎಲ್ಲ ಪ್ಲೇಯರ್ಸು ತುಂಬಾ ಬುದ್ಧಿವಂತರು. ಇಂಥವೆಲ್ಲ ಸೆಟ್ಟಿಂಗ್ ರಿಲೀಸ್ ಆಗಿಬಿಟ್ರೆ ನಮ್ಮ ಫ್ರೀ ಫೈರ್ ಪ್ಲೇಯರ್ಸ್ ಬಿಡ್ತಾರ, ಪ್ರತಿಯೊಬ್ಬರು ಈ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿಕೊಂಡು ಪ್ರತಿಯೊಬ್ಬರು ಹೆಡ್ಸೆಟ್ ಹೊಡಿತಾರೆ. ಹಿಂಗೆ ಹೊಡೆದಾಗ ನಮ್ಮ ಗೇಮ್ನಲ್ಲಿ ಇಂಬ್ಯಾಲೆನ್ಸ್ ಅಂತೂ ಆಗೇ ಆಗುತ್ತೆ. ಇದರಿಂದ ನಮ್ಮ ಫ್ರೀ ಫೈರ್ದಲ್ಲಿ ಮ್ಯಾಕ್ರೋ ಯೂಸ್ ಮಾಡೋದು ಇಲ್ಲೀಗಲ್ ಗೈಸ್. ಓಕೆನಾ, ಎದಕ್ಕೆ ಇಲ್ಲೀಗಲ್ಲು ವೈ ಅಂತ ಕೇಳ್ಬೋದು. ವೈ ಮ್ಯಾಕ್ರೋ ಈಸ್ ಇಲ್ಲೀಗಲ್ ಫಾರ್ ಫ್ರೀ ಫೈರ್. ಓಕೆ ಗೈಸ್, ನಿಮಗೆ ಇನ್ನೂ ಗೊತ್ತಿಲ್ಲ ಅಂದರೆ ನಮ್ಮ ಫ್ರೀ ಫೈರ್ ಗೇಮ್ನಲ್ಲಿ ಒಂದು ಮಿತಿಯಾದ ಪರ್ಮಿಷನ್ಗಳಿದೆ, ಆ ಪರ್ಮಿಷನ್ ನಾವು ಮಿತಿ ಮೀರಿ ಗೇಮ್ ಪ್ಲೇ ಮಾಡಿದರೆ ನಮ್ಮ ಐಡಿ ಅಂತೂ ಬ್ಯಾನ್ ಆಗೇ ಆಗುತ್ತೆ. ಓಕೆ ಕಂಡ್ರೋ, ನಿಮಗೆ ಇನ್ನೂ ಗೊತ್ತಿಲ್ಲ ಅಂದರೆ ನಿಮ್ಮ ಬ್ರದರ್ ಮೊದಲೇ ಹೇಳಿದ್ರು, ಮ್ಯಾಕ್ರೋನ ನಾವು ಫೋನಲ್ಲಿ ನೋಡೋಕ್ಕೆ ಚಾನ್ಸೇ ಇಲ್ಲ. ಆದರೆ ಕೆಲವೊಂದಿಷ್ಟು ಮೊಬೈಲ್ಸ್ಗಳು ಬಿಟ್ಟು, ಅಂದರೆ ಬ್ರ್ಯಾಂಡ್ಗಳು ಬಿಟ್ಟು, ಯಾವ್ಯಾವಪ್ಪ ಬ್ರ್ಯಾಂಡ್ ಅಂದರೆ ಎಲ್ಲ ಸ್ಪೆಷಲ್ ಗೇಮಿಂಗ್ ಮೊಬೈಲ್ಸ್ ಇರುತ್ತೆ ಅಲ್ಲ ಗೈಸ್, ಅವೆಲ್ಲ ಮೊಬೈಲಲ್ಲಿ ನಾವು ಮ್ಯಾಕ್ರೋನ ಇನ್ಬಿಲ್ಟಾಗಿ ನೋಡ್ಬೋದು. ಎಕ್ಸಾಂಪಲ್ ROG ಮತ್ತು ಇನ್ನು ಯಾವ್ಯಾವೆಲ್ಲ ಮೊಬೈಲ್ ಇದೆ ಅವೆಲ್ಲವು. ನಾರ್ಮಲ್ ಫೋನ್ನಲ್ಲಿ ನಾವೇನಾರು ಮ್ಯಾಕ್ರೋ ಯೂಸ್ ಮಾಡಿದರೆ, ಅಂದರೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಯೂಸ್ ಮಾಡಿ ಮ್ಯಾಕ್ರೋ ಯೂಸ್ ಮಾಡಿದರೆ ನಮ್ಮ ಐಡಿ ಅಂತೂ ಬ್ಯಾನ್ ಆಗೇ ಆಗುತ್ತೆ. ಯಾಕಂದರೆ ನಮ್ಮ ಮೊಬೈಲ್ಗಳೆಲ್ಲ ಸ್ಪೆಷಲಿ ಗೇಮಿಂಗಾಗಿ ಬಿಲ್ಡ್ ಮಾಡಿರೋ ಮೊಬೈಲ್ ಅಂತೂ ಅಲ್ವೇ ಅಲ್ಲ. ನನಗೆ ಕೂಡ ಗೊತ್ತು, ಸಾಕಷ್ಟು ಜನಪ್ಪ ಎಷ್ಟು ಜನ ಬಳಿ ಇರುತ್ತೆ ಗೇಮಿಂಗ್ ಮೊಬೈಲು, ಹಬ್ಬಬ್ಬ ಅಂದರೆ ಆ ಒಂದು 10,000 ಜನದಾಗ ಒಬ್ಬರಿಗೆ ಒಬ್ಬನ ಕೈಲಂತೂ ಇದ್ದೇ ಇರುತ್ತೆ. ಯೂಟ್ಯೂಬರ್ಸ್ ಅಂದರೆ ಬುಟ್ಟಾಕಿ, ಅವ್ರಿಗೆ ಇಂಥವೆಲ್ಲ ಲೆಕ್ಕನೇ ಇಲ್ಲ. ಸೊ ಗೈಸ್, ಓಕೆ, ನಿಮಗಂತೂ ಗೊತ್ತಾಗ್ಬಿಡ್ತು ನಮ್ಮ ಕೈಲಂತೂ ಈಗ ಮ್ಯಾಕ್ರೋ ಯೂಸ್ ಮಾಡೋಕ್ಕೆ ಆಗೋದೇ ಇಲ್ಲ. ಇದರಿಂದ ನಾವೇ ಮಾಡೋಕ್ಕಾಗುತ್ತೆ, ಸುಮ್ಮನೆ ಯೂಟ್ಯೂಬ್ನಲ್ಲಿ ಹೋಗಿ ಇವ್ರ ವೀಡಿಯೋಸನ್ನ ನೋಡಿಕೆ ಅಂತ ಕುಂದಿರ್ಬೇಕಾಗುತ್ತೆ ಗೈಸ್. ಓಕೆನಾ, ನಿಮ್ಮ ಬ್ರದರು ಹೇಳ್ತಿರೋದು ಸೀರಿಯಸ್ಸು, ಯಾವುದೇ ಜೋಕಲ್ಲ. ಓಕೆ ಕಂಡ್ರೋ, ಹೌ ಟು ಯೂಸ್ ಮ್ಯಾಕ್ರೋ ಇನ್ ಮೊಬೈಲ್, ಅಬ್ಬಾಬಾ ಈ ಪಾಯಿಂಟ್ ಎದಕ್ಕಪ್ಪ ಇವಾಗ ಅಂತ ಕೇಳ್ಬೋದು. ಸೊ ಗೈಸ್, ನಾವು ಮ್ಯಾಕ್ರೋನ ಯೂಸ್ ಮಾಡೋಕ್ಕೆ ಬರೋದೇ ಇಲ್ಲ ಅಂತ ನಾನು ಹೇಳಿಲ್ಲ, ಮೊಬೈಲಲ್ಲಿ ಯೂಸ್ ಮಾಡ್ಬೋದು ಆದರೆ ಇಲ್ಲೀಗಲ್ಲಾಗಿ ಯೂಸ್ ಮಾಡ್ಬೋದು. ಸೊ ಗೈಸ್, ನಿಮಗೆ ಇನ್ನೂ ಗೊತ್ತಿಲ್ಲ ಅಂದರೆ ಮ್ಯಾಕ್ರೋ ಯೂಸ್ ಮಾಡಿದ್ರೆ ID ಬ್ಯಾನ್ ಅಂತೂ ಆಗೇ ಆಗುತ್ತೆ. ಇದರಿಂದ ಬೇಕಿದ್ರೆ ನೀವು ಗೆಸ್ಟ್ ಅಕೌಂಟ್ನಲ್ಲಿ ಆಡಿ ಟ್ರೈ ಮಾಡಿ ಗೈಸ್, ಏನಾಗಲ್ಲ. ಓಕೆನಾ, ಆಕ್ಟೋಪಸ್ ಅಂತ ಆ್ಯಪ್ ಬರುತ್ತೆ, ಈ ಆ್ಯಪ್ ಇನ್ಸ್ಟಾಲ್ ಮಾಡಿದ್ಮೇಲೆ ನಿಮಗೆ ಇದೇ ಆ್ಯಪು ಇನ್ನೊಂದು ಆ್ಯಪನ್ನು ರೆಕಮೆಂಡ್ ಬರುತ್ತೆ, ಪ್ಯಾಂಡಾ ಗೇಮ್ ಪ್ಯಾಡ್ ಪ್ರೋ ಆ್ಯಪ್ ಅಂತ. ಇಲ್ಲಿ ನೀವು 80 rupees ಕೊಟ್ಟರೆ ಈ ಥರ ಎಲ್ಲ ಸೆಟ್ಟಿಂಗ್ಸ್ ಬರುತ್ತೆ, ನೀವು ಎಲ್ಲ ಬಟನ್ಸ್ನ ನಿಮ್ಗೆ ಹೆಂಗೆ ಬೇಕಂಗೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಮ್ಯಾಕ್ರೋನ ಮೊಬೈಲಲ್ಲಿ ಯೂಸ್ ಮಾಡ್ಬೋದು, ಆದರೆ ಐಡಿ ಅಂತೂ ಬ್ಯಾನ್ ಆಗೇ ಆಗುತ್ತೆ. ಸೊ ಗೈಸ್, ಒಬ್ಬೊಬ್ರು ಯೂಟ್ಯೂಬರ್ ಅಂತಿರ್ತಾರೆ ಸಸ್ತಾ ಯಾಕು ಚೀಪ್ ಯಾಕ ಅಂತ. ಹ್ಯಾಕ್ ಅಂದರೆ ಇಷ್ಟೇ ಗೈಸ್, ನಾವು ಎಷ್ಟು ರೊಕ್ಕ ಕೊಟ್ಟು ಸ್ಪೆಂಡ್ ಮಾಡಿರ್ತೀವಲ್ಲ ಅದನ್ನೇ ಹ್ಯಾಕ್ ಅಂತಾರೆ, ಇಂಡೈರೆಕ್ಟಾಗಿ ಹೇಳ್ಬೇಕಂದ್ರೆ ಮ್ಯಾಕ್ರೋ. ಸೊ ಗೈಸ್, ಈ ವಿಡಿಯೋದಲ್ಲಿ ಅಂತ ಇಷ್ಟೇ ಗೈಸ್, ಸಿವಲ್ಲಿ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.